ನಮಸ್ಕಾರ. 24x7 ಕನ್ನಡ ಡಾಟ್ ಕಾಮ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಶಿವಶರಣ. ಬನ್ನಿ, ಗುಲ್ಬರ್ಗ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಶಾದಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ. ಹಿರಿಯ ಯುವಕರಾಗಿ ಕೆಲಸ ಕಾರ್ಯಗಳನ್ನು ಮಾಡಿಸ್ತಾರೆ. ಅವ್ರು ಸಣ್ಣದಾದ ಒಂದು ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೆಸರು? ನಿಮ್ಮ ಹೆಸರು? ತುಳಸಿರಾಮ್. ತುಳಸಿರಾಮ್ ಸರ್, ಯಾವ ಗ್ರಾಮ ಪಂಚಾಯತ್ ಗೆದ್ದು ಅಧ್ಯಕ್ಷರಾಗಿದ್ದೀರಾ? ಶಾದಿಪುರ ಪಂಚಾಯತ್. ಶಾದಿಪುರ ಗ್ರಾಮ ಪಂಚಾಯತ್ ತಾಂಡಲಿಂದ ಶಾದಿಪುರ ಪಂಚಾಯತ್ ಅಧ್ಯಕ್ಷ. ಶಾದಿಪುರ ಗ್ರಾಮ ಪಂಚಾಯತ್ ಗೆದ್ದು ಅಧ್ಯಕ್ಷರಾಗಿದ್ದಾರೆ. ಸರ್, ನಿಮ್ಗೆ ಗೆದ್ದಾಗ ಟೋಟಲ್ ಮತಗಳು ಅಂತೇಳಿ ಎಷ್ಟು ಬಂದಿದೆ ಸರ್? ನಮ್ಮಲ್ಲಿ ಹಾ ಸರ್, ನಿಮಗೆ ಬಿದ್ದಂತ 60 ಓಟು ಹೆಚ್ಚಿಗೆ ಬಂದ? ಇಲ್ಲ ಸರ್, ನಿಮ್ಗೆ ಟೋಟಲ್ ನಾಲ್ಕನೂರು ಓಟು ಸರ್. ಅದ್ರಾಗ ಲೀಡಿಂಗ್ ನಿಮ್ಮ ಅಪೋಸಿಟ್ ಗಿಂತ ಹೆಚ್ಚಿಗೆ ತಗೊಂಡಿದ್ದಾರೆ. 60 ಓಟಿಂದ ಗೆದ್ದಿ ಅಧ್ಯಕ್ಷರಾಗಿದ್ದಾರೆ. ರಾಜಕೀಯ ಜೀವನ ಹೆಂಗ ಅನಿಸ್ತದೆ ಸರ್? ಸತತವಾಗಿ 3 ಬಾರಿ ಗೆದ್ದಿದ್ದೀರ, ಹೆಂಗ ಅನಿಸ್ತದೆ ರಾಜಕೀಯ ಜೀವನ ನಿಮ್ಗೆ? ರಾಜಕೀಯ ನಮ್ಗೆ ಸರಿಯಾಗಿ ಮಾಡ್ಕೊಂಡು ಹೋಗ್ಬೇಕಂತ. ಅಂದ್ರೆ ಜನಸೇವೆ ಮಾಡೋದು ಚೆನ್ನಾಗಿ, ಜನಸೇವೆ ಮಾಡಬೇಕು, ಜನಸೇವೆ ಮಾಡ್ಬೇಕಂತ ಚೆನ್ನಾಗಿದೆ ಅಭಿಪ್ರಾಯ. ಸರಿ ಸರ್, ಪರವಾಗಿಲ್ಲ ಸರ್. ನೀವು 20 ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದೀರ? ನಾನು 30 ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್. ಯಾವ ಪಕ್ಷದ ಬೆನ್ನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನಾ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಫೆಲವರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಇವಾಗ ಗೆದ್ದು 3.5 ವರ್ಷ ಕಾಲಾವಧಿ ಕಳೆದಿದ್ದೀರ. ನಿಮ್ಮ ಅಥವಾ ನಿಮ್ಮ ಗ್ರಾಮಕ್ಕೆ, ನಿಮ್ಮ ವಾರ್ಡಿಗೆ ಅಥವಾ ನಿಮ್ಮ ಪಂಚಾಯತ್ ಕಡೆ ನಿಮ್ ಬರ್ತಾವ್ ನಿಮ್ಮ ಪಂಚಾಯತ್ ಕೆಳಗಡೆ ವಿಲೇಜ್ಗಳು, ಏನೇನ್ ಕೆಲಸ ಕಾರ್ಯಗಳು ಅಭಿವೃದ್ಧಿ ಮಾಡಿಸಿದಾರೆ ಸರ್? ನಾವು ಶಾದಿಪುರದಾಗ ಸ್ವಚ್ಛ ಗ್ರಾಮ ಅಂದ್ರೆ ರೋಡ್ ಮಾಡಿಸಿದ್ವಿ. ಹಾ ಸರ್. ಶಾದಿಪುರದಾಗ ಟಾಕಿ ಮಾಡಿಸಿದ್ವಿ, ನೀರಿನ ಟಾಕಿ. ಹಾ ಸರ್. ಅದು ಮಾಡಿಸಿ ನಮ್ಮ ತಾಂಡದಾಗ. ಹಾ ಸರ್. ಸ್ವಲ್ಪ ಸ್ವಲ್ಪ ಮನೆಗಳು, ರೋಡ್ಗಳು. ನಮ್ಮ ತಾಣದಲ್ಲಿ ರೋಡ್ ಇದ್ದಿಲ್ಲ, ನಮ್ಮ ಜಾತಿಯ ಹೊಲ ಕೊಟ್ಟು ರೋಡ್ ಮಾಡಿಸಿದ್ರು. ನಾವು ನಮ್ಮ ತಾಣದಿಂದ ಅಂದ್ರೆ ಸಿಸಿ ರಸ್ತೆ ಅಲ್ಲಿ ನೀರಿನ ವ್ಯವಸ್ಥೆ ಕೂಡ ಇವಾಗ ಆಶ್ರಯ ಮನೆ ಅಂತ ಹೇಳಿ ಬಂದಿದ್ವು ಸರ್, ಆಕ್ಸರ ಆಶ್ರಯ ಯೋಜನೆಯಲ್ಲಿ. ಅದು ಸ್ವಲ್ಪ ಸ್ವಲ್ಪ ಬಂದವ್ರಿ ಸರ್, 2-3 ಬಂದವ ಗರೀಬ್ ಮಂದಿ ಕೊಟ್ಟಿದ್ರು. ಸರ್ ಸರ್ ಸರ್, ನಿಮ್ಗೆ ಇನ್ನೂ 1.5 ವರ್ಷ ಕಾಲಾವಧಿ ಇದೆ ನಿಮ್ಗೆ ಸರ್. ಇನ್ನೂ ಏನೇನ್ ಮಾಡಿಸ್ಬೇಕು ಅನ್ಕೊಂಡಿದ್ದಾರೆ? ನೀರಿನ ಸಮಸ್ಯೆ ಅದ. ಹಾ ಸರ್. ರೋಡಿನ ಸಮಸ್ಯೆ ಅದ. ಹಾ ಸರ್. ಮನೆಗಳು ಬೇಕು ಗರೀಬ್ ಮಂದಿಗೆ. ಹಾ ಸರ್. ಇನ್ನ ಇದು ಒಕ್ಕಲ್ತನ ಕಷ್ಟ ಅದ. ಅಂದ್ರೆ ರೈತರಿಗೆ ಓಡಾಡೋಕ್ ದಾರಿ ಇಲ್ಲ, ಏನಿಲ್ಲ, ಅದು ಕರೆಂಟ್ ತಕ್ಲೀಫ್ ಅದ. ಅಂದ್ರೆ ಇವಾಗ ಉಳಿದ ಕಾಲಾವಧಿಯಲ್ಲಿ ನೀರಿನ ವ್ಯವಸ್ಥೆ, ರಸ್ತೆ, ನೀರಿಂದು ಕರೆಂಟ್ದು ಮಾಡ್ಬೇಕಂತ ಅನ್ಕೊಂಡಿದ್ದೆ. ಸರಿ ಸರ್ ಸರ್, ನಿಮ್ಗೆ ರಾಜಕೀಯಕ್ಕೆ ಬರೋಕೆ ಸಪೋರ್ಟು ಗುರುಗಳು ಅಂತ ಹೇಳಿ ಯಾರಾದ್ರೂ ಇದಾರ? ಕೈಲಾಸ್ ಪಾಟೀಲ್. ಕೈಲಾಸ್ ಪಾಟೀಲ್ ಅವರೇ ನಿಮ್ ಗುರುಗಳು, ನಿಮ್ ಸಪೋರ್ಟ್ ಅಂತ ಹೇಳಕ್ ಇಷ್ಟಪಡ್ತೇವೆ. ಇಂದ್ರ ಸರಿ ಏನು? ಉಮೇಶ್ ಯಾದವ್. ಉಮೇಶ್ ಯಾದವ್ ಇವಾಗ ತಾಲೂಕು ಪಂಚಾಯತ್ ಇದು ಚಿಂಚೋಳಿ ತಾಲೂಕು MLA ಅವರು, ಇವಾಗ ಪ್ರೆಸೆಂಟ್ ಇದ್ದವ್ರೆ, ಅವರೇ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಸರಿ ಸರ್, ಪರವಾಗಿಲ್ಲ ಸರ್. ಇವಾಗ ನಿಮ್ ಪಂಚಾಯತಲ್ಲಿ ಇನ್ನು ಉಪಾಧ್ಯಕ್ಷರು, ಸದಸ್ಯರು ಇದಾರೆ ಸರ್. ಸರ್, ಅವ್ರ ಕೂಡ ಸಂಪರ್ಕ ಇದೆ ಸರ್ ತಮ್ದು? ಚೆನ್ನಾಗಿದೆ, ಎಲ್ಲರೂ ಒಗ್ಗಟ್ಟಿಂದ. 22 ಮಂದಿ ಇದ್ದೀವಿ ಸರಿಯಾಗಿ ನಡ್ಕೊಂಡು ಸರ್. ಅಂದ್ರೆ ಅವರಿಗೆ, ನಿಮ್ಮ ಉಪಾಧ್ಯಕ್ಷರು, ಸದಸ್ಯರಿಗೆ ಇವಾಗ ನಮ್ಮ 24x7 ಕರ್ನಾಟಕ ಡಾಟ್ ಕಾಮ್ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರ ಸರ್ ಅವರಿಗೆ? ಹಾ, ನಿಮ್ಮೆಲ್ಲ ಈಗ ನಾವು ಸರಿಯಾಗಿ ಕೆಲಸ ಮಾಡಿ ಹೋಗಮ್, ಗರೀಬ್ ಚಲೋ ಮಾಡಮ್ ಅಂತ ಕಸಿ ನಡ್ದೇವೆ. ಅಂದ್ರೆ ಎಲ್ಲರೂ ಒಗ್ಗಟ್ಟಿದ್ದು, ಎಲ್ಲ ಊರೊಂದು ಇದು ಕೆಲಸ ಕಾರ್ಯಗಳು ಮಾಡೋಣ ಅಂತ ಹೇಳ್ತಾ. ಸರಿ ಸರ್, ಪರವಾಗಿಲ್ಲ ಸರ್. ಇವಾಗ ನಿಮ್ ಮನೆಯಲ್ಲಿ ರಾಜಕೀಯ ನೀವೇ ಮೊದಲು ಬಾರಿ ಬಂದಿದ್ರೆ ಯಾರಾದ್ರೂ ಹಿಂದೆ ಬಂದಿದ್ರು ಫಸ್ಟ್? ಹಾ, ನಿಮ್ ಮನೆಯ ತನದಲ್ಲಿ ನೀವೇ ಸರ್. ಇನ್ನು ಮುಂದೆ ಬೆಳಬೇಕನ್ನೋ ಆಸೆ ಇದೆನಾ ಸರ್? ಇನ್ನೂ ಆಸೆ ಅದ ಸರ್. ನಿಮ್ದು ಫ್ಯಾಮಿಲಿ ಸಪೋರ್ಟ್ ಹೆಂಗಿದೆ ರಾಜಕೀಯಕ್ಕೆ? ನಮ್ಮ ಫ್ಯಾಮಿಲಿ ಸಪೋರ್ಟ್ ಸರಿಯಾಗಿ ಚೆನ್ನಾಗಿದೆ. ಸರಿ ಸರ್, ಪರವಾಗಿಲ್ಲ ಸರ್. ಇವಾಗ ನೀವು ಗೆದಿಲಕ್ಕ ನಿಮ್ ಗ್ರಾಮದ ಜನರೇ ಕಾರಣ, ಓಟ್ ಹಾಕಿ ಕೃತಜ್ಞತೆ ತೋರಿಸಿದ್ರೆ ಸರ್. ಸರ್, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಸರಿಯಾಗಿ ಮಾಡ್ತೀವಿ ಕೆಲಸ, ನಾವು ಚಲೋ ಮಾಡ್ಕೊಂಡು ಹೋಗ್ತೀವಿ, ನಿಮ್ ಸರಿಯಾಗಿ ನೋಡ್ಕೊಂಡು ಹೋಗ್ತೀನಿ ಅಂತ ಕಸಿ ಮಾಡ್ಕೊಂಡು ನಾನು ನಡ್ದೀನಿ. ಹಾ ಸರ್. ಅಂದ್ರೆ ಕೈಯಿಂದ ಬಾಯಿಂದ ಹೇಳಕ್ಕಿಂತ ಮೊದಲು ಕೈಯಿಂದ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ. ತೋರಿಸಿದ್ರೆ ಮಾಡಿ ಮಾಡ್ತಿರ್ತೀವಿ ಸರ್. ನಮ್ಮಲ್ಲಿ ಸ್ಕೂಲ್ ಇದ್ದಿಲ್ಲ ಇಲ್ಲಿ, ನಮ್ ತಾಣದಾಗ ಪ್ಲಾಟ್ ಇದ್ದಿಲ್ಲ, ಸ್ವಂತ ಹೊಲ ಕೊಟ್ಟು ನಮ್ಮ ಮನೆ ಕಟ್ಸಿದ್ವಿ ಸರ್. ನಿಮ್ದು ಸ್ವಂತ ಹೊಲ ಕೊಟ್ಟು ಕಟ್ಸಿದಾರೆ? ಕಟ್ಸಿದ್ದೀನಿ. ಸರಿ ಸರ್, ಪರವಾಗಿಲ್ಲ ಸರ್. ಇವಾಗ ನಮ್ಮ 24x7 ಕರ್ನಾಟಕ ಡಾಟ್ ಕಾಮ್ ಜೊತೆ ಮಾತಾಡ್ತಾ ಇದ್ದಾರೆ, ಏನ್ ಅನಿಸ್ತದೆ ಸರ್ ತಮ್ಗೆ? ಸರಿ, ಚೆನ್ನಾಗಿ ಅನಿಸ್ತದೆ. ಸರಿ ಸರ್, ಹಿಂಗೆ ನಿಮ್ ಕೆಲಸ ಕಾರ್ಯಗಳು ಮುಂದೆ ಹೇಳ್ತಾ. ಧನ್ಯವಾದ ಸರ್. ಧನ್ಯವಾದ.